ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಪತ್ನಿಯನ್ನ ಎಷ್ಟು ಪ್ರೀತಿಸುತ್ತಿದ್ದರು ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ನಮ್ಮ ಅಪ್ಪು ಪಕ್ಕ ಫ್ಯಾಮಿಲಿ ಮ್ಯಾನ್ ಆಗಿದ್ದು ಕುಟುಂಬಕ್ಕಾಗಿಯೇ ಸಮಯವನ್ನು ಮೀಸಲಿಡುತ್ತಿದ್ದರು ಇನ್ನು ಅಶ್ವಿನಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರದ್ದು ಪ್ರೇಮ ವಿವಾಹವಾಗಿತ್ತು ಕಾಮನ್ ಫ್ರೆಂಡ್ ಮುಖಾಂತರ ಪರಿಚಯ ಆದ ಇಬ್ಬರು ಮಧುರ ಸ್ನೇಹಿತರಾಗಿ ನಂತರ ಪ್ರೇಮಿಗಳಾಗಿ ಮನೆಯವರ ಒಪ್ಪಿಗೆ ಪಡೆದು ಅದ್ದೂರಿಯಾಗಿ ವಿವಾಹವಾಗಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಕಾಲ ಸುಖ ಸಂಸಾರ ನಡೆಸಿದರು ಇನ್ನು ಅಶ್ವಿನಿಯವರಿಗೆ ಪ್ರೇಮ ನಿವಾದನೆ ಮಾಡಿಕೊಂಡಿದ್ದು ಕೂಡ ಪುನೀತ್ ರಾಜ್ಕುಮಾರ್ ಅವರೇ ದೊಡ್ಮನೆಯಲ್ಲಿ ಪುನೀತ್ ಅವರ ಪ್ರೇಮವನ್ನ ಒಪ್ಪಿಕೊಂಡರೆ ಅತ್ತ ಅಶ್ವಿನಿಯವರ ಮನೆಯಲ್ಲಿ ಹಿಂದೇಟು ಹಾಕಿದ್ರಂತೆ ಹೌದು ಕರುನಾಡನಲ್ಲಿ ದೊಡ್ಡಮನೆ ಕುಟುಂಬ ಪ್ರತಿಷ್ಠಿತ ಕುಟುಂಬವಾಗಿದ್ದು ಇಂತಹ ಮನೆಗೆ ತಮ್ಮ ಮಗಳು ಹೋದರೆ ಹೊಂದಿಕೊಂಡು ಹೋಗೋದು ಕಷ್ಟ ಎಲ್ಲವನ್ನ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಮದುವೆ ಮಾಡಿಕೊಡಲು ಹಿಂದೇಟು ಹಾಕಿದ್ರಂತೆ ತದನಂತರ ಅವರ ಮನೆಯಲ್ಲೂ ಕೂಡ ಒಪ್ಪಿಗೆ ಪಡೆದುಕೊಂಡು ಸಾವಿರದ ಒಂಬೈನೂರ ಒಂದರಂದು ಅಶ್ವಿನಿಯವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಮದುವೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ಇನ್ನು ಅಪ್ಪ ಅವರು ಅಶ್ವಿನಿಯವರಿಗಾಗಿ ಒಂದು ಹಾಡನ್ನ ಹಾಡ್ತಾ ಇದ್ರಂತೆ ಅಲ್ಲದೆ ಅಶ್ವಿನಿಯವರು ಕೋಪಗೊಂಡಾಗ ಮತ್ತೊಂದು ಹಾಡನ್ನ ಹಾಡಿ ಅವರ ಕೋಪವನ್ನ ತಣ್ಣಗೆ ಮಾಡ್ತಿದ್ರಂತೆ ಬರೋಬರಿ ಇಪ್ಪತ್ತೆರಡು ವರ್ಷಗಳ ಜೋಡಿ ಪ್ರಯಾಣ ಅಷ್ಟೇ ವರ್ಷ ಕಾಲ ಜೊತೆಗಿದ್ದ ಜೀವವು ಒಮ್ಮೆಲೆ ಇಲ್ಲವಾದರೆ ಹೇಗಾಗಬೇಡ ದಾಂಪತ್ಯ ಜೀವನದಲ್ಲಿ ಕಷ್ಟ ಸುಖಗಳನ್ನ ಸಮನಾಗಿ ಹಂಚಿಕೊಂಡು ಇದ್ದಕ್ಕಿದ್ದಂತೆ ಒಂಟಿಯಾಗಿ ಪತ್ನಿಯನ್ನ ಬಿಟ್ಟು ಆಧಾರಸ್ತಂಭವಾಗಿದ್ದಂತಹ ಪತಿ ವಿಧಿಯಾಟಕ್ಕೆ ಮರೆಯಾದಾಗ ಮನೆಯ ವಾತಾವರಣದಲ್ಲಿ ನೀರವ ಮೌನ ಬಿಟ್ಟು ಬೇರೇನೂ ಇಲ್ಲ ಸದ್ಯ ಇಂಥದ್ದೇ ಪರಿಸ್ಥಿತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರದ್ದು ಡಿಸೆಂಬರ್ ಒಂದರಂದು ಅಶ್ವಿನಿಯವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವ ಆದರೆ ಆ ತಿಂಗಳ ಹಿಂದೆಯೇ ಪುನೀತ್ ಅವರು ಇಹಲೋಕವನ್ನು ತ್ಯಜಿಸಿದ್ದು ಪುನೀತ್ ಇಲ್ಲದ ಮನೆ ಅಕ್ಷರಶಃ ಮಂಗಾಗಿದೆ ಮದುವೆ ಆಗೋದಕ್ಕಿಂತ ಮುನ್ನ ಬದುಕಿನ ಬಗ್ಗೆ ಹೇಗೆಲ್ಲ ಕನಸು ಕಂಡರೂ ಹಾಗೆಯೇ ಬದುಕಿ ತೋರಿಸದವರು ಪುನೀತ್ ಹಾಗೂ ಅಶ್ವಿನಿಯವರು ಪುನೀತ್ ಅವರಿಗೆ ಪತ್ನಿ ಅಶ್ವಿನಿ ಎಂದರೆ ಎಲ್ಲಿಲ್ಲದ ಪ್ರೀತಿ ವಾರಗಟ್ಟಲೆ ಪುನೀತ್ ಅವರು ಶೂಟಿಂಗ್ಗೆ ಹೋದಾಗಲೂ ಪತ್ನಿ ಜೊತೆ ಮಾತನಾಡದೆ ಇರುತ್ತಿರಲಿಲ್ಲ ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಇರೋದೆಂದ್ರೆ ಪುನೀತ್ ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ ನೂರಕ್ಕೆ ನೂರರಷ್ಟು ಫ್ಯಾಮಿಲಿ ಮ್ಯಾನ್ ಆಗಿದ್ರು ಪುನೀತ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವ ಮಹಿಳಾ ದಿನದಂದು ಪುನೀತ್ ಅವರು ತಮ್ಮ ಪ್ರೀತಿಯ ಮಡದಿಗೆ ಬರೋಬ್ಬರಿ ನಾಲ್ಕು ಕೋಟಿ ಮೌಲ್ಯದ ಕಾರನ್ನ ಉಡುಗೊರೆಯಾಗಿ ನೀಡಿದ್ರು ಇಬ್ಬರ ಮಧ್ಯೆ ಅತೀವ ಹೊಂದಾಣಿಕೆ ಇತ್ತು ಆದರೆ ಈಗ ಪುನೀತ್ ಇಲ್ಲದ ವಿವಾಹ ವಾರ್ಷಿಕೋತ್ಸವ ಅಶ್ವಿನಿಯವರನ್ನ ನೋವಿಗೆ ದೂಡಿದೆ ಇದೀಗ ಪುನೀತ್ ರಾಜ್ಕುಮಾರ್ ಅವರು ಅಶ್ವಿನಿಯವರ ಕೋಪಗೊಂಡ ಯಾವ ಹಾಡನ್ನ ಎಂಬ ವಿಶೇಷ ಸುದ್ದಿ ಹೊರಬಿದ್ದಿದೆ ಹೌದು ಪ್ರತಿ ಬಾರಿ ಕೂಡ ಅಶ್ವಿನಿ ಅವರಿಗೆ ತಮಾಷೆ ಮಾಡುತ್ತಾ ಪುನೀತ್ ರಾಜ್ಕುಮಾರ್ ಅವರು ತಂದೆ ಡಾಕ್ಟರ್ ಅವರ ಎಂತಹ ಸೌಂದರ್ಯ ಕಂಡೆ ಎಂಬ ಹಾಡನ್ನ ಹಾಡ್ತಾ ಇದ್ರಂತೆ ಇನ್ನು ಅಶ್ವಿನಿ ಅವರು ಕೋಪಗೊಂಡರೆ ತಮ್ಮ ಅಂಜನಿ ಪುತ್ರ ಚಿತ್ರದ ಭಾರಿ ಖುಷಿ ಮರೆ ಎಂಬ ಹಾಡನ್ನ ಹಾಡ್ತಾ ಇದ್ರಂತೆ ಇದಲ್ಲ ಕೇಳ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಪತ್ನಿಯನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಎಂದು ತಿಳಿಯುತ್ತದೆ ಆದರೆ ಈ ಪ್ರೀತಿಯನ್ನ ದೇವರಿಂದಲೂ ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದೆನಿಸುತ್ತೆ ಆದರ್ಶ ದಂಪತಿಗಳನ್ನ ಬೇರೆ ಮಾಡಿಬಿಟ್ಟ ನಿಜಕ್ಕೂ ಅಪ್ಪು ಅವರ ಅಗಲಿಕೆ ಅನ್ಯಾಯವೇ ಎನ್ನಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ